ಸ್ನೇಹಿತರೆ, ನಟನೆಗೆ ಆಕಾರ, ಬಾಹ್ಯರೂಪ, ಬಣ್ಣ ಯಾವುದೂ ಮುಖ್ಯವಲ್ಲ. ನಮ್ಮೊಳಗೆ ಎಂತಹ ಪಾತ್ರ ನೀಡಿದರೂ ಅಭಿನಯಿಸುವಂತಹ ಅಗಾಧವಾದ ಕಲೆ ತುಂಬಿರಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ಹಲವಾರು ನಟನಟಿಯರಲ್ಲಿ ಮಂಜು ಮಾಲಿನಿ ಕೂಡ ಒಬ್ಬರು. ತಮ್ಮ ಅದ್ಭುತ ಹಾಸ್ಯ ಪ್ರಜ್ಞೆಯಿಂದ ಸಿನಿ ಪ್ರೇಕ್ಷಕರು ಬಿದ್ದು ಬಿದ್ದು ನಗುವಂತೆ ಮಾಡಿದ ಈ ನಟಿ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದ ಅಷ್ಟು ದಿನಗಳವರೆಗೂ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಮನೋರಂಜನೆ ನೀಡುವಲ್ಲಿ ಯಶಸ್ವಿಯಾದರು. ಹೀಗೆ ಕನ್ನಡದ ಜನಪ್ರಿಯ ಹಾಸ್ಯ ನಟಿಯಾಗಿ ಗುರುತಿಸಿಕೊಂಡಿರುವಾಗಲೇ ಸಿನಿಮಾ ರಂಗದಿಂದ ದೂರ ಉಳಿದ ಮಂಜು ಮಾಲಿನಿ ಏನಾದರೂ ಆ ಒಂದು ಕಾರಣದಿಂದ ಕಣ್ಣೀರಲ್ಲೇ ಕೈ ತೊಳೆದ್ರ ಎಂಬ ಎಲ್ಲ ಮಾಹಿತಿಯನ್ನು ನಾವಿವತ್ತು ಈ ವಿಡಿಯೋ ಮುಖಾಂತರ ತಿಳಿಸಲು ಹೊರಟಿದ್ದು, ನಿಮಗೂ ಕೂಡ ಇದನ್ನು ತಿಳಿದುಕೊಳ್ಳುವ ಕುತೂಹಲವಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಯ್ ಎಲ್ಲರೂ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಸ್ಟಾಕ್ ಸೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಗೆಳೆಯರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತಿನಂತೆ ಸಿನಿ ಸೆಲೆಬ್ರಿಟಿಗಳನ್ನು ಕೇವಲ ಸಿನಿಮಾಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನೋಡುವಂತಹ ಜನಸಾಮಾನ್ಯರಿಗೆ ಅವರ ಬದುಕಿಗೇನು ಬಹಳ ಬಿಂದಾಸಾಗಿ ಇರುತ್ತಾರೆ, ಬೇಕಿದ್ದನ್ನೆಲ್ಲ ಕಂಡುಕೊಳ್ಳುವ ಸಾಮರ್ಥ್ಯ ಇರುತ್ತದೆ, ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ ಕೋಟ್ಯಾಂತರ ರೂಪಾಯಿ ದುಡಿಯುತ್ತಾರೆ ಎಂಬೆಲ್ಲ ಊಹೆ ಮಾಡಿಕೊಂಡಿರುತ್ತೇವೆ. ಆದರೆ ಎಲ್ಲ ಕಲಾವಿದರ ಬದುಕು ಹೀಗಿರುವುದಿಲ್ಲ. ಅದರಲ್ಲೂ ಮಂಜು ಮಾಲಿನಿಯವರು ಪ್ರಖ್ಯಾತ ಹಾಸ್ಯ ಸೆಲೆಬ್ರಿಟಿಯಾಗಿದ್ದರು. ಜನಸಾಮಾನ್ಯರಂತೆ ಜೀವನದಲ್ಲಿ ಹತಾಶ, ದುಃಖ, ನೋವನ್ನು ಅನುಭವಿಸಿದಂತಹ ನಟಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳ ಅವಕಾಶ ನಟಿ ಮಂಜು ಮಾಲಿನಿಯವರನ್ನು ಅರಸಿ ಬಂದರೂ ಕೇಳಿಕೊಳ್ಳುವಷ್ಟು ಸಂಭಾವನೆ ದೊರಕುತ್ತಿರಲಿಲ್ಲವಂತೆ. ಹೀಗೆ ಚಿಕ್ಕಂದಿನಿಂದಲೂ ಬಹಳ ಕಷ್ಟ ಅನುಭವಿಸಿ ಬೆಳೆದಂತಹ ಮಂಜು ಮಾಲಿನಿ ಅವರಿಗೆ ಮದುವೆಯಾದ ನಂತರ ಕಷ್ಟಗಳೆಂಬುದು ಕಳೆದು ಹೋಗುವುದಿಲ್ಲ, ಆರ್ಥಿಕ ಸಮಸ್ಯೆ ಬಾಧಿಸದೇ ಬಿಡುವುದಿಲ್ಲ. ಹೌದು ಗೆಳೆಯರೆ, ಕನ್ನಡದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಸ್ಯ ನಟಿಯಾಗಿ ಕಾಣಿಸಿಕೊಂಡ ಮಂಜು ಮಾಲಿನಿ ತಮ್ಮ ದಪ್ಪನೆಯ ದೇಹ ಹಾಗೂ ವಿಭಿನ್ನವಾಗಿ ನಗುವ ಶೈಲಿ ನೀಡಿದಂತಹ ಪಾತ್ರವನ್ನು ಹಾಸ್ಯಾಸ್ಪದವಾಗಿ ಹೇಳುವ ರೀತಿಯಿಂದಲೇ ಜನರಿಗೆ ಮನೋರಂಜನೆಯ ಮಹಾದೂಟವನ್ನು ಬಡಿಸುವಲ್ಲಿ ಯಶಸ್ವಿಯಾದರು. ಹೀಗೆ ಪುಟ್ಟಣ್ಣ ಕಣಗಾಲ್ ಅವರ ನಾಗರಾವು ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಮಂಜು ಮಾಲಿನಿ ಅವರು ಅತಿ ಹೆಚ್ಚಾಗಿ ಕಾಶಿನಾಥ್ ಹಾಗೂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾಗಳಲ್ಲಿ ತಮ್ಮ ಗಮನಾರ್ಹ ಅಭಿನಯದ ಮೂಲಕ ಗುರುತಿಸಿಕೊಂಡಿದ್ದರು. ಇಂತಹ ನಟಿ ತಾಳಿ ಕಟ್ಟುವ ಶುಭ ವೇಳೆ ಸಿನಿಮಾದಲ್ಲಿ ಕೊನೆಯದಾಗಿ ಅಭಿನಯಿಸಿ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿಬಿಟ್ಟರು. ಹೀಗೆ ಮದುವೆಯಾದ ನಂತರ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಂತಹ ಮಂಜು ಮಾಲಿನಿಯವರಿಗೆ ಡಯಾಬಿಟಿಸ್ ಸಮಸ್ಯೆ ಕಾಡಲು ಆರಂಭಿಸುತ್ತದೆ. ಇನ್ನು ಮದುವೆಯಾಗಿ ಒಂದು ಮಗು ಜನಿಸಿದ ನಂತರ ಭಾರೀ ಕಷ್ಟ ಅನುಭವಿಸಿದ ಮಂಜು ಮಾಲಿನಿ 2006ರಲ್ಲಿ ಅತಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಇಹಲೋಕ ತ್ಯಜಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ.